ಅವುಗಳ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ನಾವು ಮಾತುಕತೆ ಮಾಡಿದ್ದೀವಿ. ಜೊತೆಗೆ ಎಂಎಲ್ಎಗಳನ್ನು ಕೂಡ ನಾವು ಮಾತಾಡಿದ್ವಿ, ಶಾಸಕರನ್ನು ಮಾತಾಡಿದ್ದೀವಿ. ಈ ಕಾಮಗಾರಿಗಳ ಬಗ್ಗೆ ನಾವು ಅನುಷ್ಠಾನ ಆಗುತ್ತೆ, ನಾವು ಸಹಕಾರ ಮಾಡಬೇಕು. ನಿನ್ನೆ ಕೂಡ ನಾವು ಅವರಲ್ಲಿ ಮಾತಾಡಿದ್ದೀವಿ, ಸಂಬಂಧಪಟ್ಟ ಇಲಾಖೆಗಳ ಜೊತೆ ಮಾತಾಡಿ ಅವುಗಳ ಪೂರ್ಣಗೊಳ್ಳೋದಕ್ಕೆ ಸಹಕಾರವನ್ನು ಮಾಡ್ತೀವಿ ಅಂತ ಹೇಳಿ ಕೂಡ ಹೇಳಿದ್ದಾರೆ. ಜೊತೆಗೆ ನಮ್ಮಲ್ಲಿ ನ್ಯಾಷನಲ್ ರೋಡ್ ಬರೋದ್ರಿಂದ ಸಂತೆ ಮಾರುಕಟ್ಟೆ ಹೋಗುತ್ತೆ ಅನ್ನೋದು ಗೊತ್ತಿದೆ. ಆದರೆ ಸಂತೆ ಮಾರುಕಟ್ಟೆಗೆ ಬೇರೆ ಸ್ಥಳ ಬೇಕು, ಸ್ಥಳ ಬುದ್ಧಿವಂತೆ ಮಾಡಿಕೊಡ್ಬೋದು, ಸೌಕರ್ಯಗಳನ್ನು ಕಲ್ಪಿಸಿದ ನಂತರ ಸಂತೆ ಮಾಡ್ಬೋದು. ಈಗಾಗಲೇ ನಮ್ಮ ಸಂತೆಯ ಹರಾಜು ಮಾಡ್ತಾ ಇದ್ದೀವಿ, ಹರಾಜಿನ ದಿನಕ್ಕೆ ಮುಂದೆ ಈಗ ಒಂದು ನಾಲ್ಕು ವಾರ ನಾಲ್ಕು ಪಂಚಾಯತಿ ವರ್ಷದಿಂದ ಮಾಡ್ತಾ ಇದ್ದೀವಿ. ಯಾಕೆಂತಂದರೆ ಈಗ ಯಾವುದೋ ಒಬ್ಬರಿಗೆ ಹರಾಜ ಹಿಡ್ಕೊಂಡ್ರೆ ಸರಿಯಾಗಿ ವ್ಯವಸ್ಥಿತವಾಗಿ ಸಂತೆ ಮಾಡೋದಕ್ಕೆ ಆಗದೆ ಹೋದ್ರೆ ಕಟ್ಟಿದ ದುಡ್ಡನ್ನು ವಾಪಸ್ ಕೊಡಿಯಲು ಕೂಡ ಕೊಡೋದಿಲ್ಲ, ಜಮಾ ಆಗಿರ್ತದೆ, ಮತ್ತೆ ತೊಂದರೆ ಆಗುತ್ತೆ. ನೋಡ್ಕೊಳ್ಳೋಣ ಅನ್ನೋಂಥ ದುಡ್ಡಿಯಿಂದ ಹರಾಜು ಮಾಡೋಣ. ಅದ್ರ ಬಗ್ಗೆ ನಾವು ನಮ್ಮ ಸಭೆಯಲ್ಲಿ ಮಾತಾಡಿ ಎಲ್ಲ ಸದಸ್ಯರು ಕೂಡ ಕುತ್ಕೊಂಡು ಮಾತಾಡಿ ಯಾವಾಗ ಯಾರು ಮಾಡ್ಬೋದು ಅನ್ನೋಂಥ ಒಂದು ತೀರ್ಮಾನ ಮಾಡಿ ಅದನ್ನು ತೀರ್ಮಾನ ಕೂಡ ಮಾಡಿದ್ವಿ. ಹಾಗಾಗಿ ಅನೇಕ ಪಂಚಾಯತಿಯ ಕೆಲಸಗಳಿದ್ದಾವೆ, ನಾವುಗಳೆಲ್ಲ ಪಂಚಾಯತಿಗೆ ಭೇಟಿ ಮಾಡಿ ಮನೆಗಳು ಮಂಜೂರು ಆಗಿದ್ದರು, ಕೆಲವು ಜನ ಕಂಡೀಷನ್ ಮಾರ್ಕೆಟ್ಗೆ ಇನ್ನು ಕೆಲವು ಜನ ಪ್ರಾರಂಭನೆ ಮಾಡಲ್ಲ, ಅವುಗಳನ್ನು ಕೂಡ ಮಾರ್ಕೆಟಿ ಮಾರ್ಚ್ 31 ಆರ್ಥಿಕ ವರ್ಷದ ಮನೆ ಇದಾಗಿರುತ್ತೆ. ಅಲ್ಲಿ ಅಷ್ಟೊಳಗೆ ಕೆಲಸಗಳನ್ನು ಪ್ರಾರಂಭ ಮಾಡಿ ಅಂತ ಹೇಳ್ತಾ ಪಂಚಾಯತಿ ತಾವುಗಳನ್ನು ಭೇಟಿ ಕೊಟ್ಟು ತಾವು ಯಾವೇ ಕೆಲಸಗಳು ಹೇಳಿ ಪಂಚಾಯತಿಯ ಅಧ್ಯಕ್ಷ ಗಾಂಧಿ ಹೇಳಿ ಉಪಾಧ್ಯಕ್ಷರಿಗೆ ಹೇಳಿ ಅದು ಬಾಕಿ ಎಲ್ಲ ಸದಸ್ಯರಿಗೆ ಹೇಳಿ ತಮ್ಮ ಕೆಲಸಗಳನ್ನು ಭಾಳ ಇದಾಗಿ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಪಂಚಾಯತಿ ಸಿಬ್ಬಂದಿಗಳು ಕಡಿಮೆ ಆಗಿದ್ದು ಒಂದು ದಿನ ಇನ್ನೊಂದೇ ಆಗ್ಬೋದು, ಅವೆಲ್ಲ ದಯಮಾಡಿ ಸಾಕಷ್ಟು ವಿನಂತಿಯನ್ನು ಮಾಡ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಂಡು ಯೋಚಿಸಿ ನನ್ನ ಮಾತುಗಳನ್ನು ಕೊಡ್ತಾ ಇದ್ದೀನಿ. ಹೇಗೆ ಏಕರಾಗ